ಇದು ಕೇವಲ ತಮಾಷೆಗಾಗಿ ಹೆಣ್ಣು ಮಕ್ಕಳು ಸಮಾಧಾನದಿಂದ ಸ್ವೀಕರಿಸಿ ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ. ಎಲ್ಲಕ್ಕಿಂತ ಸ್ಮೂತ್ ಮತ್ತು ಸುಂದರ ಗೋಡೆಗಾಗಿ ಪೇಂಟ್ ನ ಮೊದಲು ಹಚ್ಚಿ ಕೇವಲ ಜೆಕೆ ವಾಲ್ಪುಟ್ಟಿ, ನೋ ಕಾಂಪ್ರಮೈಸ್. ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಎರಡೇ ದಿನಕ್ಕೆ ಲವ್ ಆಗಿ ಮೂರನೇ ದಿನಕ್ಕೆ ಬ್ರೇಕಪ್ಪು, ಹುಡುಗಿ ಉಲ್ಟಾ ಹೊಡೆದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಲಾಕಪ್ಪು. ಇದಕ್ಕೆಲ್ಲ ಕಾರಣ ಹುಡುಗಿ ನೋಡೋಕೆ ಚೆನ್ನಾಗಿರೋದಲ್ಲ ಕಣ ಪಾಪು, ಹುಡುಗಿ ಚೆನ್ನಾಗಿರೋಕೆ ಕಾರಣನೇ ಅವ್ರು ಹಾಕೋ ಕೆ ಜಿ ಗಟ್ಲೆ ಮೇಕಪ್ಪು. ಈ ಇಂಟ್ರಡಕ್ಷನ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಾನು ರೋಸ್ಟ್ ಮಾಡ್ತಿರೋ ಟಾಪಿಕ್ಕು. ಸೊ ಬನ್ನಿ, ಮೇಕಪ್ ಮಾಡೋರ ಬಗ್ಗೆ ಮತ್ತೆ ಮೇಕಪ್ ಮಾಡಿಸ್ಕೊಳ್ಳೋರ ಬಗ್ಗೆ ಸ್ವಲ್ಪ ಮಾತುಕತೆ ಆಡುವ. ಅದಕ್ಕೂ ಮೊದಲು ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕನ್ನಡಿಗ ಅಂತಾರಲೇ, ಸ್ನೇಹಿತರೆ, ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಮೇಕಪ್ ಕೊಲಾಬರೇಷನ್ ಅನ್ನೋದು ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂದ್ರೆ, ಗುಜ್ರಿ ತರ ಕಾಣ್ತಿದ್ದ ಹುಡುಗಿರೆಲ್ಲ ಮೇಕಪ್ ಮಾಡಿದ್ಮೇಲೆ ಗುಲಾಬಿ ತರ ಕಾಣಿಸ್ತವ್ರೆ. ಬೇಕಿದ್ರೆ ನೀವೇ ನೋಡಿ, ಈ ಫೋಟೋದಲ್ಲಿ ಗೂಬೆ ಮರಿ ತರ ಇರೋ ಇವಳು ಮೇಕಪ್ ಮಾಡಿಸ್ಕೊಂಡು ಗುಬ್ಬಿ ಮರಿ ತರ ಕಾಣಿಸ್ತವಳೆ. ಜಾಸ್ತಿ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ, ಇವಳು ಅವಳೇನೆ, ಅವಳು ಇವಳೇನೆ. ಈ ಹೆಣ್ಣು ಇನ್ಸ್ಟಾಗ್ರಾಮ್ ಅಲ್ಲಿ ಇಟ್ಕೊಂಡಿರೋ ಹೆಸರೇನಪ್ಪ ಅಂದ್ರೆ ಗುಬ್ಬಿ ಮರಿ. ಗುಬ್ಬಿ ಮರಿ, ನಾಯಿ ಮರಿ, ಹಂದಿ ಮರಿ, ಯಾವ ಇವೆಲ್ಲ? ಸೊ ಈ ನಮ್ ಗೂಬೆ ಮರಿ, ಸಾರಿ ಗುಬ್ಬಿ ಮರಿ ಒರಿಜಿನಲ್ ಆಗಿ ಕಾಣೋದು ಹೀಗೆ, ಆದ್ರೆ ಕ್ಯಾಮ್ರಾ ಮುಂದೆ ಜೂಮ್ ಅಲ್ಲಿ ಬಂದು ರಿಂಗ್ ಲೈಟ್ ಹಾಕೊಂಡು ವಿಡಿಯೋ ಮಾಡಿ ಅದಕ್ಕೆ ಐಟ್ ಫಿಲ್ಟರ್ ಹಾಕಿದ್ಮೇಲೆ ಕಾಣಿಸೋದು ಹೀಗೆ. ಇದೆಲ್ಲ ಯಾವ್ದ್ರದ್ದು ಮಹಿಮೆ? ಏನೋ ಬೊಂಬೆಗೆ ಜೀವ ತಂದಿರೋದ, ಯೋ ಬೊಂಬೆಗೆ ಬಣ್ಣ ಹೊಡಿತಿರೋದು ಅಂತ ಯಾವ್ದಾದ್ರು ಸಾಂಗ್ ಇದ್ರೆ ಈ ವಿಡಿಯೋಗೆ ಹಾಕು, ಸರಿ ಹೋಗುತ್ತೆ. ಇಲ್ವಾ, ಈ ವಿಡಿಯೋಗೆ ನಾನೇ ಒಂದ್ ಸಾಂಗ್ ಹಾಕ್ತೀನಿ ನೋಡು. ಡಿಜೆ ಮಿಕ್ಸ್ ಬೈ ಕ್ರಿಯೇಟಿವ್ ಕನ್ನಡಿಗ. ಏಷ್ಯನ್ ಪೇಂಟ್ಸ್ ನ ಹೊಸ ಈಸಿ ಕ್ರಿಯೇಟ್ ರೇಂಜ್ ತನ್ನಿ. ನಿಮ್ಮ ಪ್ರತಿಭೆ ಕೇವಲ ಗೋಡೆಗಳ ಮೇಲಷ್ಟೇ ಅಲ್ಲ, ವುಡ್, ಮೆಟಲ್, ಗ್ಲಾಸ್, ವಾಟರ್ ಪ್ರೂಫಿಂಗ್ ಎಲ್ಲದರ ಮೇಲೂ ತೋರಿಸಿ. ಯಾಕೆಂದ್ರೆ ಮನೆಯೂ ಮಿನುಗಲೆ, ಮನೆಯವರು ಮಿಂಚಲೆ, ಎಲ್ಲರ ಮುಖ ಮಿಂಚಿದಾಗಲೇ ಕೆಲಸ ಪೂರ್ತಿಯಾಗುವುದು. ಈಸಿ ಕ್ರಿಯೇಟ್ ಬೈ ಏಷ್ಯನ್ ಪೇಂಟ್ಸ್. ಈ ಅಕ್ಕನ ರೀಲ್ಸ್ ವಿಡಿಯೋದಲ್ಲಿ ನೋಡಿದ್ರೆ ಅಕ್ಕಿ ಇಡ್ಲಿ, ರಿಯಲ್ ಆಗಿ ನೋಡಿದ್ರೆ ರಾಗಿ ಇಡ್ಲಿ. ಯಾಕೆ ಯಾಕೆ? ಯಾಕಂದ್ರೆ ಮುಖದ ಮೇಲೆ ಕೆ ಜಿ ಗಟ್ಲೆ ಮೇಕಪ್, ಬ್ರೈಟ್ ಆಗಿ ಕಾಣೋಕೆ ರಿಂಗ್ ಲೈಟ್ ಸೆಟಪ್, ಐಫೋನ್ ಕ್ಯಾಮ್ರಾ ಕ್ವಾಲಿಟಿ, ವಿಡಿಯೋ ಎಡಿಟ್ ಮಾಡಿ ಫಿಲ್ಟರ್ ಹಾಕುದ್ರೇನೆ ಎದ್ದು ಕಾಣೋದು ಬ್ಯೂಟಿ. ಇದೆಲ್ಲ ನೋಡಿದ್ಮೇಲೆ ನನ್ಗೆ ಅನಿಸ್ತಿರೋದು, ಮಾಯೆ ಮೇಕಪ್ ಒಳಗೋ ಮುಖವು, ಮಾಯೆಯೊಳಗೋ ಮೇಕಪ್, ಹುಡುಗಿಯರೊಳಗೋ ಹುಡುಗಿಯರು ಮೇಕಪ್ ಒಳಗೋ. ಸ್ನೇಹಿತರೆ, ನೀವು ಅಮೆಜಾನ್, ಮಿಂತ್ರಾ, ಅಜಿಯೋ ಮುಂತಾದ ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಶಾಪಿಂಗ್ ಮಾಡಿ ದುಡ್ಡನ್ನು ಸೇವ್ ಮಾಡಬೇಕು ಅಂದ್ಕೊಂಡಿದ್ರೆ ಇಂಡಿಯಾದ ಬಿಗ್ಗೆಸ್ಟ್ ಕ್ಯಾಶ್ ಬ್ಯಾಕ್ ಆಪ್ ಆದ ಕ್ಯಾಶ್ ಕರೋನ ಯೂಸ್ ಮಾಡಿ. ಕ್ಯಾಶ್ ಕರೋ ಮುಖಾಂತರ ನೀವು ಶಾಪಿಂಗ್ ಮಾಡೋದ್ರಿಂದ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಒಳ್ಳೆ ಡಿಸ್ಕೌಂಟ್ ಮತ್ತೆ ಆಫರ್ ಕೂಡ ಇರುತ್ತೆ. ಮುಖ್ಯವಾಗಿ ಇದರ ಫೌಂಡರ್ ಯಾರಪ್ಪ ಅಂದ್ರೆ ರತನ್ ಟಾಟಾ ಅವರು. ಕ್ಯಾಶ್ ಕರೋ ಅಲ್ಲಿ ಸಿಗೋ ಕ್ಯಾಶ್ ಬ್ಯಾಕ್ ರಿಯಲ್ ಕ್ಯಾಶ್ ಆಗಿರುತ್ತೆ, ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇವಾಗಿನ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಕ್ಯಾಶ್ ಕರೋ ಮುಖಾಂತರ ನೀವು ದಿನನಿತ್ಯ ಪದಾರ್ಥಗಳನ್ನ ಮೆಡಿಸನ್, ಐಟಿಸಿ, ಫಾರ್ಮಸಿ, ನೆಟ್ಮೆಡ್ಸ್, ಮೆಡ್ ಲೈಫ್, ಅಮೆಜಾನ್ ವಿಯಾ ಮುಂತಾದ ಕಡೆ ಶಾಪಿಂಗ್ ಮಾಡಿ ಪ್ರತಿ ಆರ್ಡರ್ ಅಲ್ಲೂ ಕೂಡ ನೀವು ಒಳ್ಳೆ ಕ್ಯಾಶ್ ಬ್ಯಾಕ್ ಪಡಿಬಹುದು. ಫ್ಲಾಟ್ 8% ಕ್ಯಾಶ್ ಬ್ಯಾಕ್ ಅಜಿಯೋ ಅಲ್ಲಿ ಸಿಗುತ್ತೆ, ಅಪ್ ಟು 15% ಮಾಮಾ ಅರ್ಥಲ್ಲಿ, ಫ್ಲಾಟ್ 15% ದ ಮ್ಯಾನ್ ಕಂಪನಿಯಲ್ಲಿ, ಹಾಗೆ ಫ್ಲಾಟ್ 30% ಕ್ಯಾಶ್ ಬ್ಯಾಕ್ ಜಂಡು ಕೇರ್ ಅಲ್ಲಿ ಸಿಗುತ್ತೆ. ಕ್ಯಾಶ್ ಕರೋನ ಯೂಸ್ ಮಾಡೋದು ತುಂಬಾನೇ ಈಸಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ. ನಿಮಗೆ 25 rupees ಕ್ಯಾಶ್ ಬೋನಸ್ ಕೂಡ ಸಿಗುತ್ತೆ. ನೀವು ಪ್ಲೇ ಸ್ಟೋರ್ ಇಂದ ಇನ್ಸ್ಟಾಲ್ ಮಾಡಿದ್ರೆ CK25 ಅನ್ನೋ ಕೋಡ್ ಅನ್ನ ಯೂಸ್ ಮಾಡಿ ಅಲ್ಲೂ ಕೂಡ ಬೋನಸ್ ಸಿಗುತ್ತೆ. ಕ್ಯಾಶ್ ಕರೋಗೆ ಲಾಗಿನ್ ಆದ್ಮೇಲೆ ನಿಮಗೆ ಬೇಕಾದ ವೆಬ್ಸೈಟ್ ಅನ್ನ ಸರ್ಚ್ ಮಾಡಿ ಅಲ್ಲಿ ಕಾಣಿಸ್ತಿರೋ ಆರೆಂಜ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ನಾರ್ಮಲ್ ಆಗಿ ಹೇಗೆ ಶಾಪ್ ಮಾಡ್ತಿರೋ ಹಾಗೆ ನಿಮಗೆ ಬೇಕಾದ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ಕ್ಯಾಶ್ ಕರೋ ಮೈ ಅರ್ನಿಂಗ್ ಸೆಕ್ಷನ್ ಅಲ್ಲಿ ನಿಮ್ಮ ಕ್ಯಾಶ್ ಬ್ಯಾಕ್ ಆಡ್ ಆಗಿರುತ್ತೆ. ನಿಮಗೆ ಬಂದಂತಹ ಕ್ಯಾಶ್ ಬ್ಯಾಕ್ ಅನ್ನ ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಥವಾ ಅಮೆಜಾನ್ ವೋಚರ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಕ್ಯಾಶ್ ಕರೋ ಅಲ್ಲಿ 1500 ಹೆಚ್ಚು ವೆಬ್ಸೈಟ್ ಗಳಲ್ಲಿ ಶಾಪಿಂಗ್ ಮಾಡಬಹುದು, ಒಳ್ಳೆ ಒಳ್ಳೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ಯಾಶ್ ಕರೋಗೆ ಸೈನ್ ಅಪ್ ಆಗಿ. ಅಬ್ಬಬ್ಬಬ್ಬಾ, ಏನ್ ಗುರು ಅಲ್ವಾ ತರ ಇದ್ದೋಳು, ಹಿಂಗ್ ಮಾಡಿ ಹಿಂಗ್ ಮಾಡೋ ಅಷ್ಟ್ರಲ್ಲಿ ದೆವ್ವ ತರ ಆಗ್ಬಿಟ್ಲು. ಹೆಂಗೇಳಿ, ಹಿಂಗ್ ಮಾಡಿ ಹಿಂಗ್ ಮಾಡೋ ಅಷ್ಟ್ರಲ್ಲಿ. ಮೇಕಪ್ ಇಲ್ದೆ ಒಳ್ಳೆ ಚಂಪಾ ಕಲಿ ತರ ಇದ್ಲು, ಮೇಕಪ್ ಮಾಡಿಸ್ಕೊಂಡು ಒಳ್ಳೆ ಸೆಕೆಂಡ್ ಹ್ಯಾಂಡ್ ನಾಗವಲ್ಲಿ ತರ ಆಗ್ಬಿಟ್ಲು. ಇನ್ನೊಂದು ಹೇಳ್ಬೇಕು, ನಾನ್ ಹೇಳ್ಬೇಕು ಅಂದೆ, ನೀನ್ ಕೇಳು ಅನ್ನ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ.
ನಿಜ ಈ ವಿಡಿಯೋ ನೋಡಿದ ತಕ್ಷಣ ಅಕ್ಕ ಯಾರು ಅನ್ನೋದೇ ಗೊತ್ತಾಗ್ಲಿಲ್ಲ. ಯಾರ್ಗುರು ಈ ಅಕ್ಕಂಗೆ ಸೋಪ್ ಹಾಕಿ ಒಗೆದು ಬಣ್ಣ ಹೊಡೆದು ಒಡವೆ ಹಾಕಿ ಈ ರೇಂಜ್ಗೆ ರೆಡಿ ಮಾಡಿರೋದು? ಒಳ್ಳೆ ಕಲರ್ಫುಲ್ ಸುಗರ್ ಕ್ಯಾಂಡಿ ಇದ್ದಂಗಿದ್ದೋಳ್ನ ಯುಗಾದಿಗೆ ಮಾಡೋ ಒಬ್ಬಟ್ಟು ತರ ಮಾಡ್ಬಿಟ್ಟವ್ರೆ. ಇವ ಅಕ್ಕನ ಮೈ ಮೇಲೆ ಸ್ಯಾರಿ ಜುವೆಲ್ರಿ ಇರೋದ್ ನೋಡ್ತಿದ್ರೆ ಒಳ್ಳೆ ಡಿಸ್ಕೋ ಪಾಪ್ ಅಲ್ಲಿ ಪ್ರವಚನ ಮಾಡ್ದಂಗ ಅನ್ನಿಸ್ತಿಲ್ವಾ? ರೇ ಮಧು ಅವ್ರೆ, ಈ ಡ್ರೆಸ್ ಅಲ್ಲಿ ಈ ಮೇಕಪ್ ಅಲ್ಲಿ ನೀವು ಸಿಂಡ್ರೆಲಾ ತರ ಕಾಣಿಸ್ತಾ ಇಲ್ಲ, ಒಳ್ಳೆ ಡ್ರಾಕುಲಾ ತರ ಕಾಣಿಸ್ತಾ ಇದ್ದೀರಾ. ನೋಡಿ ಒಂದ್ಸಲ ರಿಯಾಲಿಟಿಲಿ ನೀವ್ ಇರೋದ್ ನೋಡಿ, ಒಳ್ಳೆ ಮಂಡ್ಯದ ಕಬ್ಬಿನ ಜಲ್ಲೆ ಇದ್ದಂಗೆ. ಮೇಕಪ್ ಮಾಡಿದ್ಮೇಲೆ ಒಳ್ಳೆ ಕಬ್ಬಿನ ಜಲ್ಲೆಗೆ ಸುಣ್ಣ ಹೊಡೆದಂಗ್ ಕಾಣಿಸ್ತಾ ಇದ್ದೀರಾ. ಎಲ್ಲಾ ಓಕೆ, ಇಷ್ಟೊಂದ್ ಮೇಕಪ್ ಯಾಕೆ? ಏನು ಶಾಕ್ ಆಯ್ತಾ? ಆಗ್ಲೇಬೇಕು ಆಗ್ಲೇಬೇಕು ಅಂತ ತಾನೇ ನಾನು ಈ ತರ ಮೇಕಪ್ ಮಾಡಿಸ್ಕೊಂಡಿರೋದು. ಮೇಕಪ್ ಮಾಡಿರೋದು ಬೇರೆಯವರೇ, ಆದ್ರೆ ಅರ್ಧ ಗಂಟೆ ಮಾಡಿರೋ ಮೇಕಪ್ ನ 15 ಸೆಕೆಂಡ್ ಅಲ್ಲಿ ತೋರಿಸಿರೋದು ನಾನು. ಇದು ನನ್ ಮುಖ, ನನ್ ಕಣ್ಣು. ನಾನು ಇಲ್ಲಿ ಮೇಕಪ್ ಮಾಡಿಸ್ಕೊಂಡು ವಿಡಿಯೋ ಮಾಡಿದ್ರೆ ತುಂಬಾನೇ ಲೈಕ್ ಮಾಡ್ತಾರೆ, ಆ ವಿಡಿಯೋಗೆ ಎಕ್ಸ್ಟ್ರಾ ಫಿಲ್ಟರ್ ಹಾಕಿ ಆಮೇಲೆ ಪೋಸ್ಟ್ ಮಾಡಿದ್ರೆ ಫಾಲೋವರ್ಸ್ ಆಗ್ತಾರೆ. ಇದು ವರ್ಷ ಕಾವೇರಿ ಕೋಟೆ ಕಣೋ. ನೀನ್ ಬಿಡು ವರ್ಷಾಕ, ಹೆಂಗಿದ್ರು ನಡೆಯುತ್ತೆ. ಆಲ್ರೆಡಿ ವರುಣನ ಸೈಟ್ ರಿಜಿಸ್ಟರ್ ಮಾಡಿಸ್ಬಿಟ್ಟವನಲ್ಲ. ಸ್ನೇಹಿತರೆ, ಹಳೆ ಕಾಲದಲ್ಲಿ ಅಮರ ಶಿಲ್ಪಿ ಜಕ್ಕಣ್ಣಾಚಾರಿ ಇನ್ನು ಮುಂತಾದ ಶಿಲ್ಪಿಗಳು ಕಲ್ಲಲ್ಲಿ ಶಿಲೆಗಳನ್ನ ಕೆತ್ತಿ ಅದಕ್ಕೊಂದು ರೂಪ ಕೊಡ್ತಿದ್ರು. ಆದ್ರೆ ಇವಾಗಿನ ಮೇಕಪ್ ಆರ್ಟಿಸ್ಟ್ ಗಳು ಅವ್ರಿಗಿಂತ ಒಂದು ಕೈ ಮುಂದೆ. ಯಾಕೆ ಅಂತೀರಾ? ನೀವೇ ನೋಡಿ. ಮೈಸಮ್ಮ, ನಾರಮ್ಮ, ಪೋಚಮ್ಮ, ಬೀಚಮ್ಮ, ಪೋಲೇರಮ್ಮ, ಕಾಮಾಕ್ಷಮ್ಮ, ಮೀನಾಕ್ಷಮ್ಮ, ಮಾಂಕಾಳಮ್ಮ, ಮಾಂಚಾಲಮ್ಮ. ಏನ್ ಗುರು ಇವನು, ಶಿಲೆ ಶಿಲ್ಪಿ ಮೇಕಪ್ ತೋರಿಸ್ತೀನಿ ಅಂತ ಮಾಂಕಾಳಮ್ಮ, ಮಂಚಮ್ಮ, ಮಾದೇವಮ್ಮ, ಮುನಿಯಮ್ಮ, ಮೋಟಮ್ಮ ಅಂತ ಹೇಳೋ ವಿಡಿಯೋ ಹಾಕೋನಲ್ಲ ಅಂತ ಬೈಕೋಬೇಡಿ. ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ. ಶಿಲ್ಪಿಗಳು ಕಲ್ಲಲ್ಲಿ ದೇವರನ್ನ ಕೆತ್ತಿದ್ರೆ ಇವಾಗಿನ ಮೇಕಪ್ ಆರ್ಟಿಸ್ಟ್ ಗಳು ರೀಲ್ಸ್ ಅಲ್ಲಿರೋ ರಾಣಿಯರ್ನ ಹಿಡ್ಕೊಂಡು ದೆಂಗಿ ದೇವರ್ ಮಾಡ್ತಾವ್ರೆ. ಸಾರಿ ಸಾರಿ ಸಾರಿ, ರೀಲ್ಸ್ ಅಲ್ಲಿರೋ ರಾಣಿಯರ್ನ ಹಿಡ್ಕೊಂಡು ಮೇಕಪ್ ಮಾಡಿ ದೇವ್ರ ಮಾಡ್ತಾವ್ರೆ. ಆಮೇಲೆ ಈ ವಿಡಿಯೋಲಿರೋ ಕಾನ್ಸೆಪ್ಟ್ ನೋಡಿ, ಯಾರೋ ಒಬ್ರು ಊಟ ಇಲ್ಲ ಊಟ ಕೊಡಿ ಅಮ್ಮ ಅನ್ನೋದಂತೆ, ಅದಕ್ಕೆ ರಂಗೋಲಿ ಬಿಡ್ತಿದ್ದ ಅಕ್ಕ ಡೈರೆಕ್ಟ್ ಆಗಿ ಮನೆಯೊಳಗೆ ಕರ್ಕೊಂಡೋಗಿ ಸೋಫಾ ಮೇಲೆ ಕೂರಿಸಿ ಉಪ್ಪಿಟ್ಟು ಕೊಡೋದಂತೆ. ವಾವ್, ವಾಟ್ ಎ ಕಾನ್ಸೆಪ್ಟ್. ಮೇ ಬಿ ಈ ಕಾನ್ಸೆಪ್ಟ್ ಮಾಡಿದವರು ದಂಡುಪಾಳ್ಯ ಸಿನಿಮಾ ನೋಡಿಲ್ಲ ಅನ್ಸುತ್ತೆ, ನೀರ್ ಕೇಳಿ ಕತ್ಕೊಯ್ಯೋದನ್ನ. ಆದ್ರೂ ಊಟ ಕೇಳಿದ್ರೆ ಉಪ್ಪಿಟ್ಟು ಕೊಡೋ ಕಾನ್ಸೆಪ್ಟ್ ಇದೆಯಲ್ಲ, ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಇವಕ್ಕನೂ ಅಷ್ಟೇ, ರಿಯಲ್ ಆಗಿ ಕಾಣೋದು ಹಿಂಗೆ, ಫುಲ್ ಬಣ್ಣ ಹೊಡೆದ್ಮೇಲೆ ಕಾಣೋದು ಹಿಂಗೆ. ಸ್ನೇಹಿತರೆ, ಮೇಕಪ್ ಅನ್ನೋದು ಹುಡುಗಿಯರ ಅಂದಾನ ಹೆಚ್ಚು ಮಾಡುತ್ತೆ ಅನ್ನೋದು ಎಷ್ಟು ನಿಜಾನ ಸುಳ್ಳು ಗೊತ್ತಿಲ್ಲ, ಆದ್ರೆ ಹುಡುಗಿರು ಮೇಕಪ್ ಮಾಡಿಸ್ಕೊಂಡಾಗ ಆಂಟಿ ತರ ಕಾಣೋದಂತೂ ಪಕ್ಕ. ಸೊ ಈ ವಿಡಿಯೋದಲ್ಲಿ ಇರೋ ಹುಡುಗಿರು ಮೇಕಪ್ ಬಗ್ಗೆ ರೋಸ್ಟ್ ಮಾಡಿರೋದು ಜಸ್ಟ್ ಫಾರ್ ಫನ್ ಅಷ್ಟೇ, ಬೇರೇನೂ ಇಲ್ಲ. ಮೇಕಪ್ ಮಾಡೋದು ಬಿಡೋದು ಅವರವರ ಇಷ್ಟ, ನಾವು ಅದನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಸೊ ಹೆಣ್ಣೈಕ್ಳು ಈ ವಿಡಿಯೋ ನೋಡಿ ಜಾಸ್ತಿ ರೊಚ್ಚಿಗೇಳ್ಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಕೊನೆಯದಾಗಿ ಹೇಳೋದೇನಪ್ಪ ಅಂದ್ರೆ, ನಮ್ಮ ವಿಡಿಯೋಗಳನ್ನ ನೋಡಿ ಉರ್ಕೊಂಡು ಕಮೆಂಟ್ ಅಲ್ಲಿ ಬಂದು ಕಕ್ಕ ಮಾಡಿದ್ರೆ ದೆಂಗ್ ದೇವರು ಮಾಡ್ಬಿಡ್ತೀನಿ. ಸೊ ಸ್ನೇಹಿತರೆ, ಕ್ಯಾಶ್ ಕರೋಲಿ ಮಾತ್ರ ಈ ತರ ಕ್ಯಾಶ್ ಬ್ಯಾಕ್ ಸಿಗೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೈನ್ ಅಪ್ ಆಗಿ 25 ರುಪೀಸ್ ಕ್ಯಾಶ್ ಬೋನಸ್ ಕೂಡ ಸಿಗುತ್ತೆ. ಧನ್ಯವಾದಗಳು.